ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಇಲ್ಲಿ ಭಾರತದ ಪ್ರಮುಖ ರೈಲ್ವೆ ವಲಯಗಳು ಏನಿದಾವ ಅವುಗಳ ಕುರಿತಾಗಿ ಒಂದು ಚಿಕ್ಕದಾಗಿರುವಂತಹ ಮಾಹಿತಿಯನ್ನು ನೋಡೋಣ. ಓಕೆ, ಪ್ರಮುಖವಾಗಿರುವಂತಹ ರೈಲ್ವೆ ವಲಯಗಳು ಎಂತಕ್ಕಂಥದ್ದು ಅವುಗಳ ಕೇಂದ್ರ ಕಚೇರಿಗಳು. ಓಕೆ, ಸೊ ಈ ಮಾಹಿತಿಯನ್ನು ನೀವು ಪ್ರಜಾವಾಣಿಯ ಮಾಸ್ಟರ್ ಮೈಂಡ್ ಎನ್ನುವಂಥ ಒಂದು ಸ್ಪರ್ಧಾತ್ಮಕ ಪತ್ರಿಕೆ ಬರ್ತದೆ, ಅದರಲ್ಲಿ ನೋಡಬಹುದಾಗಿರ್ತದೆ. ಸರಿ, ಸೊ ನೋಡ್ರಿ, ಉತ್ತರ ರೈಲ್ವೆ ವಲಯ ಎಂತಕ್ಕಂಥದ್ದು ಏನಿದೆಯಲ್ಲ, ಇದು ಪ್ರಮುಖವಾಗಿ ಎಲ್ಲಿ ಕಂಡು ಬರ್ತದೆ? ಸೊ ಉತ್ತರ ರೈಲ್ವೆ ವಲಯ ಎಂತಕ್ಕಂಥದ್ದು ಏನಿದೆಯಲ್ಲ, ಸೊ ಇದು ಸ್ನೇಹಿತರೆ ದೆಹಲಿಯಲ್ಲಿ ಕಂಡು ಬರುವಂಥದ್ದು. ಸರಿನಾ, ಉತ್ತರ ರೈಲ್ವೆ ವಲಯ ದೆಹಲಿಯಲ್ಲಿ ಕಂಡು ಬರ್ತದೆ. ದಕ್ಷಿಣ ರೈಲ್ವೆ ವಲಯ ಎನ್ನುವಂಥದ್ದು ತಮಿಳುನಾಡಿನ ಚೆನ್ನೈಯಲ್ಲಿ ಕಂಡು ಬರುವಂಥದ್ದು. ಇನ್ನು ಕೇಂದ್ರೀಯ ರೈಲ್ವೆ ವಲಯ ಏನಾಗುತ್ತೆ, ಮಹಾರಾಷ್ಟ್ರದ ಮುಂಬೈನಲ್ಲಿ ಕೇಂದ್ರೀಯ ರೈಲ್ವೆ ವಲಯ. ಪಶ್ಚಿಮ ರೈಲ್ವೆ ವಲಯ ಮಹಾರಾಷ್ಟ್ರದ ಮುಂಬೈನಲ್ಲೇ ಕಂಡುಬರ್ತದೆ. ಇನ್ನು ಈಶಾನ್ಯ ರೈಲ್ವೆ ವಲಯ ಉತ್ತರ ಪ್ರದೇಶದ ಗೋರಖ್ಪುರ ಎಂಬಲ್ಲಿ, ಆಗ್ನೇಯ ರೈಲ್ವೆ ವಲಯ ಅಂತಕ್ಕಂಥದ್ದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಕಂಡುಬರುವಂಥದ್ದಾಗಿದೆ. ಇನ್ನು ನೆಕ್ಸ್ಟು ಈಶಾನ್ಯ ಗಡಿ ರೈಲ್ವೆ ವಲಯ ಅಂತಕ್ಕಂಥದ್ದು ಅಸ್ಸಾಂನ ಗುವಾಹಟಿ ಎನ್ನುವಂಥದ್ದಲ್ಲಿ. ಇನ್ನು ಪೂರ್ವ ಕೇಂದ್ರೀಯ ರೈಲ್ವೆ ವಲಯ ಅದು ಬಿಹಾರದ ಹಾಜಿಪುರ ಎನ್ನುವಲ್ಲಿ. ವಾಯುವ್ಯ ರೈಲ್ವೆ ವಲಯ ಏನಿದೆ, ಇದು ರಾಜಸ್ಥಾನದ ಜೈಪುರ್ನಲ್ಲಿ ಕಂಡುಬರುವಂಥದ್ದಾಗಿದ್ದು, ಪೂರ್ವ ಕರಾವಳಿ ರೈಲ್ವೆ ವಲಯ ಭುವನೇಶ್ವರದಲ್ಲಿ ಕಂಡುಬರ್ತದೆ, ಒರಿಸ್ಸಾ ರಾಜ್ಯದಲ್ಲಿ. ಇನ್ನು ಉತ್ತರ ಕೇಂದ್ರ ರೈಲ್ವೆ ವಲಯ ಅಂತಕ್ಕಂಥದ್ದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಎಂಬಲ್ಲಿ ಕಂಡುಬರ್ತಾ ಇದ್ದರೆ, ಬಿಲಾಸ್ಪುರ್ ಛತ್ತೀಸ್ಗಢದಲ್ಲಿ ಕಂಡುಬರುವಂತಹ ಬಿಲಾಸ್ಪುರದಲ್ಲಿ ನೀವು ಆಗ್ನೇಯ ಕೇಂದ್ರ ರೈಲ್ವೆ ವಲಯವನ್ನು ಕಾಣ್ತೀರಾ. ಇನ್ನು ಮುಖ್ಯವಾಗಿ ನೈಋತ್ಯ ರೈಲ್ವೆ ವಲಯ ಅಂತಕ್ಕಂಥದ್ದು ಹುಬ್ಬಳ್ಳಿ, ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಕಂಡುಬರುವಂಥದ್ದು ನೈಋತ್ಯ ರೈಲ್ವೆ ವಲಯ. ಪೂರ್ವ ರೈಲ್ವೆ ವಲಯವನ್ನು ನೀವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಕಾಣ್ತೀರಾ. ಕೋಲ್ಕತ್ತಾ ಮೆಟ್ರೋ ರೈಲ್ವೆ ವಲಯ ಅಂತಕ್ಕಂಥದ್ದು ಇದು ಕೂಡ ಕೋಲ್ಕತ್ತಾ ಪಶ್ಚಿಮ ಬಂಗಾಳದಲ್ಲೇ ಕಂಡುಬರ್ತದೆ. ಇನ್ನು ದಕ್ಷಿಣ ಕೇಂದ್ರ ರೈಲ್ವೆ ವಲಯ ಅಂತಕ್ಕಂಥದ್ದು ಆಂಧ್ರ ಪ್ರದೇಶದ ಸಿಕಂದರಾಬಾದ್ನಲ್ಲಿ, ದಕ್ಷಿಣ ಕರಾವಳಿ ರೈಲ್ವೆ ವಲಯ ಅಂತಕ್ಕಂಥದ್ದು ವಿಶಾಖಪಟ್ಟಣಂನಲ್ಲಿ ಕಂಡುಬರ್ತಾ ಇದ್ದರೆ, ಪಶ್ಚಿಮ ಕೇಂದ್ರ ರೈಲ್ವೆ ವಲಯ ಅಂತಕ್ಕಂಥದ್ದು ಮಧ್ಯಪ್ರದೇಶದ ಜಬಲ್ಪುರ್ ಎನ್ನುವಂತಹ ಸ್ಥಳದಲ್ಲಿ ಕಂಡುಬರ್ತದೆ. ಸೊ ಇದಿಷ್ಟು ಈ ಒಂದು ಪ್ರಮುಖ ಮಾಹಿತಿ ಭಾರತದ ರೈಲ್ವೆ ವಲಯಗಳು ಮತ್ತು ಅವುಗಳ ಕೇಂದ್ರ ಕಚೇರಿಗಳು ಎನ್ನುವಂಥದ್ದು. ಸರಿನಾ, ಸೊ ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ಮಾಹಿತಿಗಳು ನಿಮಗೆ ಈ ಒಂದು ಚಾನಲ್ನಲ್ಲಿ ಲಭ್ಯವಾಗುತ್ತೆ. ಥ್ಯಾಂಕ್ ಯು, ಧನ್ಯವಾದ ಸ್ನೇಹಿತರೆ.